ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೇಖಾ, ಇದು ನನ್ನ ಮೊದಲನೇ ವಿಲಾಗ್. ಇವರು ನಮ್ಮ ಹಸ್ಬೆಂಡ್ ಹರ್ಷ ಅಂತ. ಹಾಯ್ ಎವ್ರಿವನ್, ಹಲೋ. ಇವನು ನನ್ನ ಮಗ, ಇವಳು ನನ್ನ ಮಗಳು. ನಾವೆಲ್ಲರೂ ಈಗ ಬೆಟ್ಟದ ಕಡೆ ಹೊರಟಿದ್ದೀವಿ, ಚಾಮುಂಡಿ ಬೆಟ್ಟ. ಲೈಟಿಂಗ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬ ಖುಷಿ ಆಗ್ಬಿಡ್ತು. ಕೋವಿಡ್ ಇದ್ದಿದ್ದರಿಂದ 2 ವರ್ಷ ದಸರಾ ಗ್ರ್ಯಾಂಡಾಗೇ ಮಾಡಿರಲಿಲ್ಲ. ಈ ವರ್ಷ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನನಗಂತೂ ಲೈಟಿಂಗ್ಸ್ ನೋಡೋದು ಅಂದರೆ ಸಖತ್ ಖುಷಿಯಾಗತ್ತೆ. ಪ್ರತಿ ವರ್ಷವೂ ಬೇರೆ ಬೇರೆ ಥರ ಲೈಟಿಂಗ್ಸ್ ಮಾಡಿರ್ತಾರೆ. ಇದನ್ನು ನೋಡೋದಕ್ಕೆ ಅಂತಲೇ ನಾವು ದಿನ ರಾತ್ರಿ ಒಂದು ರೌಂಡ್ ಬಂದು ಹೋಗ್ತೀವಿ. 10 ಗಂಟೆ ತನಕನೂ ಲೈಟಿಂಗ್ಸ್ ಇರುತ್ತೆ. ಇದು ಸಂಗೊಳ್ಳಿ ರಾಯನ ವೃತ್ತ. ಎಷ್ಟು ಚೆನ್ನಾಗಿ ದೀಪಾಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಿಂದಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿ ಶುರುವಾಗೋದು. ದೇವಸ್ಥಾನಕ್ಕೆ ಹೋಗೋ ತನಕನೂ ಈ ಥರನೇ ಲೈಟಿಂಗ್ಸ್ ನೋಡಬಹುದು. ಇಲ್ಲಿಗೆ ಈ ಸಮಯದಲ್ಲಿ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಮತ್ತು ಆಷಾಢ ಶುಕ್ರವಾರದಲ್ಲೂ ಕೂಡ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಆಮೇಲೆ ಅಮ್ಮನವ್ರ ವರ್ಧಂತಿ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲಿ ಆ ಸಮಯದಲ್ಲೂ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಇಲ್ಲಿ ನೋಡಿ, ದೀಪಾಲಂಕಾರದಲ್ಲೇ ದೇವಿಯ ವಿವಿಧ ರೂಪಗಳನ್ನ ಮಾಡಿದ್ದಾರೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಸ್ಪಾಟ್ ಅಂತೂ ತುಂಬ ಫೇಮಸ್ಸು. ಇಲ್ಲಿ ತುಂಬ ಫಿಲಮ್ಗಳನ್ನ ಶೂಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇಲ್ಲಿ ಮೇಲೆಲ್ಲ ಹತ್ತಿ ಹೋಗಿ ಫೋಟೋ ಎಲ್ಲ ತಗೋಬೋದಿತ್ತು. ಇತ್ತೀಚೆಗೆ ಇಲ್ಲಿ ಬಿಡ್ತಾ ಇಲ್ಲ ಹೋಗಲಿಕ್ಕೆ. ಹೊರಗಡೆಯಿಂದನೇ ಫೋಟೋ ತಗೋಬೇಕಾಗತ್ತೆ. ಪಾರ್ಕಿಂಗ್ ರೀಚ್ ಆದ್ವಿ. ಪಾರ್ಕಿಂಗ್ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ. ಎಂಟ್ರಿಲ್ಲೇ ಮಹಿಷಾಸುರನ್ ಸ್ಟ್ಯಾಚು ಸಿಗುತ್ತೆ. ಇಲ್ಲಿ ಎಲ್ಲರೂ ಫೋಟೋ ತಕ್ಕೋತಾರೆ. ತಸ್ವಿಕಾ, ಏನು ನೋಡ್ತಿದ್ಯಮ್ಮ? ಅಟ್ಟ ಸಾಮಾನ್ ಚೆನ್ನಾಗಿದ್ಯಾ? ಇದೇ ಅಮ್ಮನವರ ಮುಖ್ಯ ದ್ವಾರ, ಗೋಪುರ. ಇಲ್ಲಿ ಯಾವಾಗಲೂ ತುಂಬ ಜನ ಕ್ಯೂ ಇರುತ್ತೆ. ಇವಾಗ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಕಡಿಮೆ ಜನ ಇದ್ದಾರೆ. ಅಮ್ಮ ನೋಡಿದ್ಯಾ? ನಿಂಗೆ ನಿದ್ದೆ ಬರ್ತಿದ್ಯಾ? ನನ್ನ ಮಗಳು ಕ್ಯೂನಲ್ಲಿ ಏನೂ ಗಲಾಟೆ ಮಾಡಲಿಲ್ಲ, ಸುಮ್ಮನೆ ಬರ್ತಾಯಿದ್ಲು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಗರ್ಭಗುಡಿಯೊಳಗೆ ಫೋಟೋ ವಿಡಿಯೋ ಮಾಡೋ ಆಗಿಲ್ಲ, ಅದಕ್ಕೆ ಅಮ್ಮನವ್ರ ಚಿತ್ರ ಹಾಕಿದ್ದೀನಿ. ದರ್ಶನ ಆಯಿತು, ಹೊರಗಡೆ ಬಂದ್ವಿ. ಇಲ್ಲಿ ವಿವಿಧ ರೀತಿಯ ದೇವಿಯ ರೂಪಗಳನ್ನ ನಾವು ನೋಡಬಹುದು. ದೇವಿ ದರ್ಶನ ಮಾಡಿದ್ರಿಂದ ಸಂತೃಪ್ತಿ ಆಯಿತು ಮನಸ್ಸಿಗೆ. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಕೂಡ ಬರಬಹುದು. ಬರೋ ದಾರಿಲಿ ಮಧ್ಯದಲ್ಲಿ ಒಂದು ದೊಡ್ಡದಾದ ನಂದಿ ವಿಗ್ರಹ ಕೂಡ ಸಿಗತ್ತೆ. ದೇವ್ರ ದರ್ಶನ ಮಾಡಿದ್ಮೇಲೆ ಗೋಪುರದ ಮೇಲೆ ಇರೋ ಕಳಸ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಮಗಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು, ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅದಕ್ಕೆ ಎತ್ಕೊಂಡಿದ್ದೆ. ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ಇದು ಅನ್ನದಾಸೋಹ ಭವನ. ಚುರುಮುರಿ ತಿಂತಿದ್ದಾರೆ ಇಲ್ಲಿ ನನ್ನ ಮಗ ಮಗಳು. ಹೆಂಗಿದೆ? ಇದು ಬೆಟ್ಟದ ಮೇಲಿಂದ ಕಾಣೋ ಅಂಥ ವ್ಯೂ ಪಾಯಿಂಟು. ಇಲ್ಲಿ ಅರಮನೆ ಕೂಡ ನೋಡಬಹುದು. ಎಲ್ಲರೂ ನಿಂತ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡೇ ಹೋಗೋದು. ತುಂಬ ತಡ ಆಯಿತು, ಅದಕ್ಕೆ ಹೋಟೆಲ್ನಲ್ಲೇ ತಿಂತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.